ಇವತ್ತು ಸಂಜೆನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ಸಂಜೆ 7 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಲಿದ್ದಾರೆ ಶಾಸಕರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುವಂತ ಸಭೆ ಇದು. ಇವತ್ತು ಸಂಜೆನೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕರೆಯಲಾಗಿದೆ. ಸಂಜೆ 7 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಇದೆ. ಎಲ್ಲ ಶಾಸಕರು 135 ಶಾಸಕರು ಕೂಡ ಮೀಟಿಂಗ್ ಅನ್ನು ಮಾಡಲಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನು ಈ ಸಭೆಯಲ್ಲಿ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆ ಇದು. ಅರಣ್ದೀಪ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಕೂಡ ಈ ಒಂದು ಸಂದರ್ಭದಲ್ಲಿ ಸಾಥ್ ಕೊಡ್ತಾರೆ. ಸಿದ್ದರಾಮಯ್ಯ ಆಯ್ಕೆಗೆ ಅನುಮೋದನೆ ನೀಡಲಿದ್ದಾರೆ. ಶಾಸಕಾಂಗ ಸಭೆ ಅನುಮೋದನೆಯನ್ನು ಕೊಡ್ತಾರೆ. ಇವತ್ತು ಶಾಸಕಾಂಗ ಸಭೆಯಲ್ಲಿ ಅನುಮೋದನೆ ನಡೆಯಲಿದೆ. ನೋಡ್ತಾ ಇದ್ದೀರಿ, ಇದು ಇಂದಿರಾ ಭವನ, ಕೆಪಿಸಿಸಿಯ ಪಕ್ಕದಲ್ಲೇ ಇರುವಂಥದ್ದು ಹೊಸ ಬಿಲ್ಡಿಂಗ್ ಇದು. ಅಲ್ಲಿ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, 135 ಶಾಸಕರು ಜೊತೆಗೆ ಪರಿಷತ್ ಸದಸ್ಯರು, ಆಮೇಲೆ ಎಂ ಪಿಗಳು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಚೇರ್ಸ್ಗಳ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂರೋದಕ್ಕೆ. ಅದರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಕೂರೋದಕ್ಕೂ ಕೂಡ ಅಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವಾಗಿನಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಹೇಶ್. ನಿನ್ನ ಸಂಪರ್ಕದಲ್ಲಿದ್ದಾರೆ, ಯಾವ ರೀತಿ ತಯಾರಿ ಇದಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮಹೇಶ. ಈಗ ಇವತ್ತು ಸಂಜೆ 7 ಗಂಟೆಗೆ ಶಾಸಕಾಂಗ ಸಭೆಯನ್ನು ಕರೆದಿದ್ದಾರೆ, ಶಾಸಕರ ಸಭೆಯನ್ನು ಕರೆದಿದ್ದಾರೆ, ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗ? ಹರೀಶ್, ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಪಕ್ಷದ 2ನೇ ಶಾಸಕಾಂಗ ಸಭೆಯನ್ನು ಕರೆದಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. 7 ಗಂಟೆಗೆ ಎಲ್ಲಾ ಶಾಸಕರು ಸಹ, ಅಂದ್ರೆ 135 ಪ್ಲಸ್ ದರ್ಶನ್ ಪುಟ್ಟಣ್ಣ ಅವರು ಒಂದು, ಮತ್ತೆ ಒಂದು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವರು ಸಹ ಬರ್ತಾರೆ. ಟೋಟಲ್ ಆಗಿ 137 ಶಾಸಕರು ಮತ್ತೆ ಎಂಎಲ್ಸಿಗಳು ಹಾಗೆ ಸಂಸದರು ಸಹ ಈ ಒಂದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಸಭೆ ಏನಿದೆ, ಕ್ವೀನ್ಸ್ ರಸ್ತೆ ಏನಿದೆ, ಕ್ವೀನ್ಸ್ ರಸ್ತೆಯ ಹಿಂಭಾಗದಲ್ಲಿ ಇರುವಂತಹ ಕಾಂಗ್ರೆಸ್ನವರ ಹೊಸ ಕಟ್ಟಡ ಏನಿದೆ, ಇಂದಿರಾ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಸಹ ಏರ್ಪಡಿಸಲಾಗಿದೆ. 7 ಗಂಟೆಯಿಂದ ಇವತ್ತು ಸಭೆ ಸಹ ಆರಂಭವಾಗಿದೆ. ಈಗಾಗಲೇ ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ಲರೂ ಸಹ ಹೊರಟಿದ್ದಾರೆ. ಅವರು 5:30 ಸುಮಾರಿಗೆ ಎಚ್ಎಎಲ್ ವಿಮಾನವನ್ನು ನಿಲ್ದಾಣವನ್ನು ತಲುಪಲಿದ್ದಾರೆ. ಅಲ್ಲಿಂದ ನೇರವಾಗಿ ಅವರು ನಿವಾಸಕ್ಕೆ ತೆರಳಿ ನಂತರ 7 ಗಂಟೆ ಸುಮಾರಿಗೆ ಈ ಒಂದು ಇಂದಿರಾ ಭವನಕ್ಕೆ ಆಗಮಿಸಲಿದ್ದಾರೆ. ಈಗಾಗಲೇ ಬಹಳ ಕುತೂಹಲ ಕೆರೆಸಿದಂತಹ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ರಾಜ್ಯದ 31ನೇ ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಪದಗ್ರಹಣ ಮಾಡಲಿದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಹ ಪದಗ್ರಹಣ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಸಚಿವರುಗಳ ಪದಗ್ರಹಣವನ್ನ ಇನ್ನು ಸಹ ಘೋಷಣೆ ಮಾಡಿದೆ ಅಧಿಕೃತವಾಗಿ. ಆದ್ರೆ
ಆದ್ರೆ ಸುಮಾರು 28 ಜನ ಸಚಿವರುಗಳು ಪದಗ್ರಹಣ ಮಾಡುತ್ತಾರೆ ಅಂತ ಮಾಹಿತಿ ಇದೆ ಆದ್ರೆ ಇನ್ನು ಸಹ ಇದರ ಬಗ್ಗೆ ಯಾವುದೇ ತರದ ಅಧಿಕೃತ ಮಾಹಿತಿ ಬಂದಿಲ್ಲ ಒಂದು ಪಕ್ಷ 28 ಜನ ಏನಾದರೂ ಅಧಿಕೃತವಾಗಿ ಏನಾದರೂ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಇನ್ನು ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಅದನ್ನ ಸಹ ಕಾದಂಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಡಿಸಿಎಂ ಸ್ಥಾನಕ್ಕೆ ಸಹ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ ಅದರ ಬಗ್ಗೆ ಸಹ ಅದರ ಶಮನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಮುಂದಾಳತ್ವವನ್ನು ವಹಿಸಿದ್ದಾರೆ ಇನ್ನು ಈಗಾಗಲೇ ಇಲ್ಲಿನ ಭದ್ರತೆಯನ್ನ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಎಲ್ಲಾ ಭದ್ರತಾ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಲಾ ಅಂಡ್ ಆರ್ಡರ್ ಎಲ್ಎನ್ಡೋ ಮತ್ತು ಟ್ರಾಫಿಕ್ ಪೊಲೀಸ್ ಇಬ್ಬರು ಸಹ ಸಹಯೋಗದೊಂದಿಗೆ ಎಲ್ಲಾ ಒಂದು ಭರದ ಸಿದ್ಧತೆ ನಡೀತಾ ಇದೆ ಈಗಾಗಲೇ ಪೊಲೀಸರು ಒಂದು ಸುತ್ತಿನ ಭದ್ರತಾ ವ್ಯವಸ್ಥೆಯನ್ನ ಒಂದು ಚೆಕ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ನಾಯಕರು ಸಹ ಆಗಮಿಸ್ತಾರೆ ಇನ್ನೇನು ಈಗ ಪೊಲೀಸರು ಏನು ಕಾಂಗ್ರೆಸ್ ಸುತ್ತಮುತ್ತ ಕಚೇರಿ ಸುತ್ತಮುತ್ತ ಸೂಕ್ತ ಭದ್ರತೆ ಕೊಟ್ಟಿರೋದ್ರಿಂದ ಯಾವುದೇ ತರದ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಒಂದು ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗೆ